ಇಂದು ನಾವು ನಿಮಗಾಗಿ ಬೇಕರಿಗೆ ಸಂಬಂಧಿಸಿದ ಒಂದು ಬೇಕರಿ ಐಟಮ್ ಅನ್ನು ತಂದಿದ್ದೇವೆ, ಅಂದರೆ ರಸ್ಕ್ ಮಾಡುವ ವ್ಯವಹಾರದ ಬಗ್ಗೆ. ರಸ್ಕ್ ತುಂಬ ಜನಪ್ರಿಯವಾಗಿದೆ ಮತ್ತು ಚಹಾ, ಕಾಫಿ ಅಥವಾ ಹಾಲಿನೊಂದಿಗೆ ತಿನ್ನುವ ಮೆಚ್ಚುಗೆಯಾಗಿದೆ. ಇದು ಜೀರ್ಣಕ್ರಿಯೆಯಲ್ಲಿ ತುಂಬ ಸುಲಭ ಮತ್ತು ಆಹಾರದಲ್ಲಿ ತುಂಬ ರುಚಿಕರವಾಗಿರುತ್ತದೆ. ಈ ವಿಡಿಯೋದ ಮೂಲಕ ನಾವು ರಸ್ಕ್ ತಯಾರಿಕೆ, ಸಂಸ್ಕರಣೆ ಮತ್ತು ರಸ್ಕ್ ವ್ಯವಹಾರದ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತೇವೆ. ಸಂಸ್ಕರಣೆ. ಮೊದಲನೆಯದಾಗಿ ಸಿಫ್ಟರ್ ಯಂತ್ರಗಳ ಸಹಾಯದಿಂದ ಕಚ್ಚಾ ವಸ್ತುಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಇದಾದ ನಂತರ ಮೈದಾ, ಸೂಜಿ, ತುಪ್ಪ, ಗ್ಲೂಕೋಸ್, ಕಸ್ಟರ್ಡ್, ಹಾಲು, ಏಲಕ್ಕಿ, ಈಸ್ಟ್, ಸುಧಾರಕ ಮುಂತಾದ ಎಲ್ಲ ಕಚ್ಚಾ ಸಾಮಗ್ರಿಗಳನ್ನು ಅಗತ್ಯ ಪ್ರಮಾಣದಲ್ಲಿ ಮಿಕ್ಸರ್ ಯಂತ್ರದೊಳಗೆ ಹಾಕಲಾಗುತ್ತದೆ. ನಂತರ ಅದರಲ್ಲಿ 15%ವರೆಗೆ ನೀರು ಮಿಶ್ರಣವನ್ನು ಮಾಡಲಾಗುತ್ತದೆ. ಈ ಮಿಕ್ಸರ್ ಯಂತ್ರದ ಸಾಮರ್ಥ್ಯ ಸುಮಾರು 100 kg. ಮಿಶ್ರಣ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ಬೌಲನ್ನು ಮಿಕ್ಸಿಂಗ್ ಬ್ಯಾಟರ್ನಿಂದ ವಿಭಜಿಸುವ ಹಾಪರ್ಗೆ ಹಾಯಿಸ್ಟ್ ಯಂತ್ರವನ್ನು ಬಳಸಿಕೊಂಡು ತೆಗೆದುಕೊಳ್ಳಲಾಗುತ್ತದೆ. ನೀವು ಬಯಸಿದರೆ ಈ ಪ್ರಕ್ರಿಯೆಯನ್ನು ಕೈಯಾರೆ ಸಹ ಮಾಡಬಹುದು. ಈಗ ಕಚ್ಚಾ ವಸ್ತುಗಳನ್ನು ಹಾಯಿಸ್ಟ್ ಯಂತ್ರದಿಂದ ವಿಭಾಜಕ ಯಂತ್ರಗಳ ಹಾಪರ್ಗೆ ವರ್ಗಾಯಿಸಲಾಗುತ್ತದೆ. ವಿಭಾಜಕ ಯಂತ್ರವು ಕಚ್ಚಾ ವಸ್ತುಗಳ ಹಿಟ್ಟನ್ನು ಸಣ್ಣ ಮತ್ತು ಸಮಾನ ಗಾತ್ರದ ಹಿಟ್ಟಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ವಿಭಾಜಕ ಯಂತ್ರಗಳಿಂದ ಸಣ್ಣ ಗಾತ್ರದ ಹಿಟ್ಟನ್ನು ಕನ್ವೇಯರ್ ಬೆಲ್ಟ್ ಬಳಸಿ ಮೋಲ್ಡರ್ ಯಂತ್ರದ ಹಾಪರ್ಗೆ ರವಾನಿಸಲಾಗುತ್ತದೆ. ಅಲ್ಲಿ ಅದಕ್ಕೆ ಅಚ್ಚಿನ ಆಕಾರವನ್ನು ನೀಡಲಾಗುತ್ತದೆ. ಮೋಲ್ಡರ್ ಯಂತ್ರವು ಹಿಟ್ಟಿಗೆ ಅಗತ್ಯವಾದ ಆಕಾರವನ್ನು ನೀಡಲು ಸಹಾಯ ಮಾಡುತ್ತದೆ. ಮೋಲ್ಡಿಂಗ್ ಯಂತ್ರದ ನಂತರ ಅದನ್ನು ಅಚ್ಚಿಗೆ ತೆಗೆದುಕೊಳ್ಳಲಾಗುತ್ತದೆ. ನಂತರ ಈ ಅಚ್ಚನ್ನು 25 ನಿಮಿಷಗಳ ಕಾಲ 250°C ಒಲೆಯಲ್ಲಿ ಬೇಯಿಸಲು ಇರಿಸಲಾಗುತ್ತದೆ. ಒಲೆಯಲ್ಲಿ ಬೇಯಿಸಿದ ನಂತರ ಬ್ರೆಡ್ಡನ್ನು ತಂಪಾಗಿಸುವ ಸುರಂಗದೊಳಗೆ 4-5 ಗಂಟೆಗಳ ಕಾಲ ಇರಿಸಲಾಗುತ್ತದೆ. 4-5 ಗಂಟೆಗಳ ಕಾಲ ಕೂಲಿಂಗ್ ಟನಲ್ ಒಳಗೆ ಬ್ರೆಡ್ ಇಟ್ಟ ನಂತರ ಸ್ಲೈಸರ್ ಯಂತ್ರದ ಸಹಾಯದಿಂದ ಬ್ರೆಡ್ಗೆ ರಸ್ಕ್ ಆಕಾರವನ್ನು ನೀಡಲಾಗುತ್ತದೆ. ಈಗ ಸ್ಲೈಸರ್ ಸಹಾಯದಿಂದ ಕತ್ತರಿಸಿದ ರಸ್ಕನ್ನು ಸ್ಟಾರ್ಕರ್ ಯಂತ್ರಗಳ ಮೂಲಕ ಟ್ರಾಲಿ ಓವನ್ಗೆ ರವಾನಿಸಲಾಗುತ್ತದೆ. ಟ್ರಾಲಿ ಓವನಲ್ಲಿ 180°C ಬ್ರೆಡ್ಡನ್ನು 30 ನಿಮಿಷಗಳ ಕಾಲ ಬೇಯಿಸಲಾಗುತ್ತದೆ. ಈಗ ನಮ್ಮ ಅಂತಿಮ ಉತ್ಪನ್ನವು ಪ್ಯಾಕೇಜಿಂಗ್ ವಿಭಾಗಕ್ಕೆ ಕಳುಹಿಸಲು ಸಿದ್ಧವಾಗಿದೆ. ಪ್ಯಾಕೇಜಿಂಗ್ ವಿಭಾಗದಲ್ಲಿ ರಸ್ಕನ್ನು ಪ್ಯಾಕ್ ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಕಳುಹಿಸಲಾಗುತ್ತದೆ. ಯಂತ್ರಗಳು. ಈ ವ್ಯವಹಾರವನ್ನು ಉತ್ತಮ ಮಟ್ಟದಲ್ಲಿ ಪ್ರಾರಂಭಿಸಲು ಜರಡಿ ಯಂತ್ರ, ಮಿಕ್ಸರ್ ಯಂತ್ರ, ಎತ್ತುವ ಯಂತ್ರ, ವಿಭಾಜಕ ಯಂತ್ರ, ಮೋಲ್ಡರ್ ಯಂತ್ರ, ಟ್ರಾಲಿ ಓವನ್, ಕೂಲಿಂಗ್ ಟನಲ್, ಕನ್ವೇಯರ್, ಸ್ಲೈಸರ್ ಯಂತ್ರ ಮತ್ತು ಪ್ಯಾಕೇಜಿಂಗ್ ಯಂತ್ರಗಳು ಬೇಕಾಗುತ್ತವೆ. ಕಚ್ಚಾ ವಸ್ತು. ರಸ್ಕ್ ತಯಾರಿಸಲು ನಿಮಗೆ ಮೈದಾ, ಸೂಜಿ, ಸಕ್ಕರೆ, ತುಪ್ಪ, ಗ್ಲೂಕೋಸ್, ಕಸ್ಟರ್ಡ್, ಹಾಲು, ಏಲಕ್ಕಿ, ಈಸ್ಟ್, ಸುಧಾರಕ, ಉಪ್ಪು ಇತ್ಯಾದಿಗಳು ಬೇಕಾಗುತ್ತವೆ. ಪ್ರದೇಶ. ಈ ವ್ಯವಹಾರವನ್ನು ಪ್ರಾರಂಭಿಸಲು ನಿಮಗೆ ಸುಮಾರು 2000 ರಿಂದ 2500 ಚದರ ಅಡಿ ಪ್ರದೇಶ ಬೇಕಾಗುತ್ತದೆ. ಮಾನವ ಶಕ್ತಿ. ಈ ವ್ಯಾಪಾರವನ್ನು ಹೊಂದಿಸಲು ನಿಮಗೆ 12 ರಿಂದ 15 ಮಾನವ ಶಕ್ತಿಯ ಅಗತ್ಯವಿರುತ್ತದೆ. ಹೂಡಿಕೆ. ಈ ವ್ಯವಹಾರವನ್ನು ಪ್ರಾರಂಭಿಸಲು ನಿಮಗೆ ಅಂದಾಜು ₹40 ಲಕ್ಷದಿಂದ ₹45 ಲಕ್ಷದವರೆಗೆ ಅಗತ್ಯವಿದೆ. ನೀವು ಈ ವ್ಯವಹಾರವನ್ನು ಸಣ್ಣ ಪ್ರಮಾಣದಲ್ಲಿ ಸಹ ಪ್ರಾರಂಭಿಸಬಹುದು. ಲಾಭದಾಯಕತೆ. ರಸ್ಕ್ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳ ಬೆಲೆ ಅಂದಾಜು ಪ್ರತಿ ಕೆಜಿಗೆ ₹80 ರಿಂದ ₹85. ಪ್ಯಾಕೇಜಿಂಗ್, ಲೇಬರ್ ಮತ್ತು ಇತರ ಓವರ್ಹೆಡ್ಗಳಿಗೆ ₹20 ಸೇರಿಸಿದರೆ 1 kg ರಸ್ಕನ್ನು ಅಂದಾಜು ₹100 ರಿಂದ ₹105 ಮಾಡಬಹುದು. ಪರವಾನಗಿಗಳು. ಈ ವ್ಯವಹಾರವನ್ನು ಪ್ರಾರಂಭಿಸಲು ನೀವು FSSAI, GST, ಉದ್ಯೋಗ ಆಧಾರ್, ಅಗ್ನಿಶಾಮಕ ಮತ್ತು ಮಾಲಿನ್ಯ ಇಲಾಖೆಯಿಂದ NOCಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ.
ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತೆ ಮತ್ತು ನಿರ್ವಹಣಾ ಸಂಸ್ಥೆಗಳು ನಿಫ್ಟೆಮ್ ಆಹಾರ ಸಂಸ್ಕರಣೆ ಮತ್ತು ಕೈಗಾರಿಕೆ ಸಚಿವಾಲಯ ಭಾರತ ಸರ್ಕಾರದ ಅಡಿಯಲ್ಲಿ ಆಹಾರ ಸಂಸ್ಕರಣೆ ಮತ್ತು ನಿರ್ವಹಣೆ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಶಿಕ್ಷಣದ ಕೇಂದ್ರವಾಗಿ ಕೆಲಸ ಮಾಡುತ್ತಿದೆ. ಆಹಾರ ಸಂಸ್ಕರಣಾ ಉದ್ಯಮದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯಕ್ಕೆ ಸಹಾಯ ಮಾಡಲು ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳು ಸಹ ಕಾರ್ಯನಿರ್ವಹಿಸುತ್ತಿವೆ. ಭಾರತ ಸರ್ಕಾರವು ಇತ್ತೀಚೆಗೆ ಪ್ರಧಾನಮಂತ್ರಿಗಳ ಸೂಕ್ಷ್ಮ ಆಹಾರ ಉದ್ಯಮಗಳ ಉನ್ನತೀಕರಣ ಯೋಜನೆ PMFME ಪ್ರಾರಂಭಿಸಿದೆ. ಈ ಕ್ಷೇತ್ರದಲ್ಲಿ ಉದ್ಯಮಿಗಳಿಗೆ ಸಹಾಯ ಮಾಡಲು ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ಪ್ರಯತ್ನವಾಗಿದೆ ಮತ್ತು ಅವರು ವಿವಿಧ ಯೋಜನೆಗಳ ಬಗ್ಗೆ ಉದ್ಯಮಿಗಳಿಗೆ ಜಾಗೃತಿಯನ್ನು ನೀಡುತ್ತಾರೆ. PMFME ಯೋಜನೆಯಡಿಯಲ್ಲಿ ತಮ್ಮ ಉದ್ಯಮವನ್ನು ಉತ್ತೇಜಿಸಲು ಯೋಜಿಸುವ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳು ಯೋಜನಾ ವೆಚ್ಚದ 35% ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿಯನ್ನು ಪಡೆಯಬಹುದು. ಪ್ರತಿ ಉದ್ಯಮಕ್ಕೆ ಗರಿಷ್ಠ ಸಬ್ಸಿಡಿ ₹10 ಲಕ್ಷದವರೆಗೆ ಇರಬಹುದು. ಫಲಾನುಭವಿಯ ಕೊಡುಗೆಯು ಕನಿಷ್ಠ 10% ಆಗಿರಬೇಕು ಮತ್ತು ಉಳಿದ ಮೊತ್ತವು ಬ್ಯಾಂಕಿನಿಂದ ಸಾಲವಾಗಿರಬೇಕು. ಈ ಯೋಜನೆಯು ಬಂಡವಾಳ ಹೂಡಿಕೆಗಾಗಿ FPOಗಳು SHGಗಳು ನಿರ್ಮಾಪಕ ಸಹಕಾರಿಗಳಿಗೆ 35% ಕ್ರೆಡಿಟ್ ಲಿಂಕ್ಡ್ ಅನುದಾನದೊಂದಿಗೆ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿ ಸಹಾಯವನ್ನು ಒದಗಿಸುತ್ತದೆ.